ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ದೋಸೆ ಮತ್ತು ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಂಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೇಕಾಗಿರುವ ಐಟಮ್ಸು, ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಮೂಲಂಗಿ, ಹಸಿಮೆಣಸಿನಕಾಯಿ, ತುರಿದಿರೋ ಕಾಯಿ, ಹುಣಸೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ಮೂಲಂಗಿನ ಹುರಿತಾ ಇರಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಜಾಸ್ತಿ ಜೋರಿಟ್ಟರೆ ಕತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಬ್ರೌನ್ ಆಗುತ್ತೆ, ಹಾಗೆ ಮೂಲಂಗಿ ವಾಸನೆನೂ ಬರಲ್ಲ ನಿಮ್ಮ ಚಟ್ನಿ ರೆಡಿ ಮಾಡಾದ್ಮೇಲೆ. ನೋಡಿ, ಮೂಲಂಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಹಾಗೆ ಬ್ಯಾಚುಲರ್ಸ್ ಕೂಡ ಮನೆಯಲ್ಲಿ ಆರಾಮಸೆ ಮಾಡ್ಕೊಬೋದು. ಇವಾಗ ಇದು ಚೆನ್ನಾಗಿ ಹುರಿದಾಗಿದೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಕಾಯನ್ನ ಹಾಕ್ತಾ ಇದ್ದೀವಿ. ಹುಣಸೆಹಣ್ಣು ಹಾಕ್ತಾ ಇದ್ದೀವಿ, ಹಸಿಮೆಣಸು ಹಾಕ್ತಾ ಇದ್ದೀವಿ. ಹುರಿದಿರೋ ಮೂಲಂಗಿ ಹಾಕ್ತಾ ಇದ್ದೀವಿ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ನಾವಿವಾಗ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿ ನೋಡಿ, ಈ ಥರ ಚಟ್ನಿ ರೆಡಿಯಾಗಿದೆ. ಮೂಲಂಗಿ ಚಟ್ನಿ ಟೇಸ್ಟು ಸೂಪರ್ ಆಗಿರುತ್ತೆ. ನೀವಿನ್ನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ ತಿಳಿಸಿ. ಈಗ ರಾಗಿ ದೋಸೆಗೆ ರಾಗಿ ಹಿಟ್ಟು, ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಈ ಹದಕ್ಕೆ ಕಲಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ. ನೋಡಿ, ಕಾವಲಿ ಇಕ್ಕಿದ್ದೀನಿ, ಕಾವಲಿಗೆ ಎಣ್ಣೆ ಸೋಡ್ತಾ ಇದ್ದೀನಿ. ಕಾವಲಿ ಕಾದಾದ್ಮೇಲೆ ಕಲಸಿರೋ ಹಿಟ್ಟನ್ನ ತೆಳ್ಳಗೆ ಒಯ್ಕೊಳ್ಳೋಣ. ಕ್ರಿಸ್ಪಿಯಾಗಿರುತ್ತೆ ಮತ್ತು ಈ ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಚ್ಚೋಣ ಅದನ್ನ. 4 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಬೆಂದಾದ್ಮೇಲೆ ಈ ಥರ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರಾಗಿ ದೋಸೆ ರೆಡಿಯಾಗಿದೆ. ಮೂಲಂಗಿ ಚಟ್ನಿ ಮತ್ತು ರಾಗಿ ದೋಸೆ ಒಳ್ಳೆ ಕಾಂಬಿನೇಷನ್. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.